ನೀವೀಗ ಮೈಲ್ಯಾಂಗ್ ಆಡಿಯೋ ಸ್ಟೋರಿ ಕೇಳುತ್ತಿದ್ದೀರಿ. ಕಂಗಳು ವಂದನೆ ಹೇಳಿವೆ. ಬರೆದವರು ನಾಗೇಶ್ ಕುಮಾರ್ ಸಿಎಸ್, ದನಿಯಾದವರು ಕಿಶೋರ್ ಭರದ್ವಾಜ್ ಕೆಎಸ್. ಎಂದಿನಂತೆ ಬೆಳಗ್ಗೆ ನಾನು ನನ್ನ ಹೊಂಡಾ ಸಿಟಿ ಕಾರ್ನಲ್ಲಿ ಕುಳಿತು ಮೇನ್ ಸರ್ಕಲ್ಗೆ ಬಂದಾಗ ಟಿಪ್ ಟಾಪ್ ಆಗಿ ಯೂನಿಫಾರ್ಮ್ನಲ್ಲಿ ಡ್ಯೂಟಿ ಮಾಡ್ತಾ ಇದ್ದ ಟ್ರಾಫಿಕ್ ಕಾನ್ಸ್ಟೇಬಲ್ ಭರಮಯ್ಯ ನನ್ನನ್ನು ಕಂಡು ಕೈ ಎತ್ತಿ ವಿಶ್ ಮಾಡ್ದ, ಮುಗುಳ್ನಕ್ಕೂ ತಲೆ ಆಡಿಸ್ದ. ನಾನು ಅಂತೆಯೇ ಕಿಟಕಿಯ ಹೊರಗೆ ಒಂದು ಕೈ ಎತ್ತಿ ವಿಶ್ ಮಾಡಿ ಸಿಗ್ನಲ್ ದಾಟಿ ಹೊರಟೆ. ಹಾಗೆ ನೋಡಿದ್ರೆ ನಾನು ದೊಡ್ಡ ಪೊಲೀಸ್ ಅಧಿಕಾರಿಯೂ ಅಲ್ಲ, ರಾಜಕೀಯ ವಿಐಪಿಯೂ ಅಲ್ಲ. ಆದರೆ ನಾನು ಭರಮಯ್ಯ ಒಂದೇ ಕಾರ್ಪೊರೇಷನ್ ಶಾಲೆಯಲ್ಲಿ 1ರಿಂದ 10ನೇ ಕ್ಲಾಸ್ನವರೆಗೆ ಓದಿದವರು. ಕದ್ದು ಮುಚ್ಚಿ ಭಟ್ರಂಡಿ ಬಜ್ಜಿ ತಿಂದು ಮೇಷ್ಟ್ರ ಕಣ್ಣಿಗೆ ಬಿದ್ದು ಅದೇ ಬೆಂಚ್ ಮೇಲೆ ನಿಂತವರು. ಸ್ಕೂಲ್ ಬ್ಯಾಗ್ನಲ್ಲಿ ಸಣ್ಣ ಟ್ರಾನ್ಸಿಸ್ಟರ್ ಅಡಗಿಸಿಕೊಂಡು ಹಿಂದಿನ ಬೆಂಚ್ನಲ್ಲಿ ಅಕ್ಕಪಕ್ಕ ಕುಳಿತು ವರ್ಲ್ಡ್ ಕಪ್ ಕ್ರಿಕೆಟ್ ಮ್ಯಾಚ್ನ ಕಾಮೆಂಟ್ರಿ ಕೇಳಿ ಸಿಕ್ಕಾಕ್ಕೊಂಡು ಕ್ಲಾಸ್ ನಾಚಿಗೆ ಇಡೀ ದಿನ ನಿಂತು ಪನಿಷ್ಮೆಂಟ್ ಅನುಭವಿಸಿದವರು. ಆದರೆ ವಿಧಿ ವಿಲಾಸ ನೋಡಿ, ನಾನಿಂದು ಇದೇ ನಗರದ ಪ್ರತಿಷ್ಠಿತ ಕ್ರಿಮಿನಲ್ ಅಡ್ವೊಕೇಟ್ಗಳ ಸಾಲಿನಲ್ಲಿ ಸಂಜಯ್ ಕುಮಾರ್ LLM ಎಂದು ಉಲ್ಲೇಖಿತನಾಗಿದ್ದೇನೆ. ನನ್ನ ಗೆಳೆಯ ಭರಮಯ್ಯ ಅದೇಕೋ 10ನೇ ತರಗತಿ ನಂತರ ಪುಸ್ತಕದ ಹುಳುವಾಗಿ ಕಠಿಣ ಪರಿಶ್ರಮ ಪಡ್ತಾ ಇದ್ದ ನನಗಿಂತ ತೀರಾ ಭಿನ್ನವಾದ ದಾರಿಯನ್ನು ಹಿಡಿದ. ಕೆಲವು ಪುಂಡು ಪೋಕರಿಗಳ ಸಹವಾಸಕ್ಕೆ ಸಿಕ್ಕು ಕ್ಲಾಸಿಗೆ ಚಕ್ಕರ ಹೊಡೆದ, ಪರೀಕ್ಷೆಯಲ್ಲಿ ಫೇಲ್ ಆಗತೊಡಗಿದ್ದ. ಸಂಪ್ರದಾಯಸ್ಥ ಕುಟುಂಬದವರಾದ ನಮ್ಮವರು ಅವನಂತಹ ಹುಡುಗನ ಸಹವಾಸವೇ ಬೇಡ ಅಂತ ಕಟ್ಟಪ್ಪಣೆ ಮಾಡಿದ್ರು. ನನಗೂ ಆ ವಿದ್ಯೆಯ ಯಶಸ್ಸಿನ ಭರದಲ್ಲಿ ಅಂತಹವನ ಸಂಘ ಬೇಡವಾಗಿತ್ತು. ನಮ್ಮಿಬ್ಬರ ಸ್ನೇಹದ ಕೊಂಡಿ ಹೀಗೆ ಅಕಾಲಿಕ ಅಂತ್ಯ ಕಂಡಿತ್ತು. ಇದಾಗಿ ಇಂದಿಗೆ 2 ದಶಕಗಳೇ ಕಳೆದಿರಬಹುದು. ಈಗ ಮೊನ್ನೆ 2 ವರ್ಷಗಳ ಹಿಂದೆಯಷ್ಟೇ ನಾನು ಹೆಂಡತಿ ಮಕ್ಕಳ ಜೊತೆ ಸ್ವಾತಂತ್ರ್ಯೋತ್ಸವದ ದಿನ ಪಥಸಂಚಲನ ನೋಡಲು ನಗರದ ವರಿಷ್ಠ ಅಧಿಕಾರಿಗಳ ಜೊತೆ ಮುಂದಿನ ಸಾಲಿನಲ್ಲಿ ಕುಳಿತಿದ್ದಾಗ ಎಲ್ಲಿಂದಲೋ ಬಂದ ಮಧ್ಯವಯಸ್ಕ ಟ್ರಾಫಿಕ್ ಪೊಲೀಸ್ ಬೇರೆಯೊಬ್ಬ ನನ್ನ ಮುಂದೆ ನಿಂತು, ಹೇಗಿದೆಯೋ ಸಂಜು ಎಂದು ಹಲ್ಕಿರಿದು ಬೆವರಿ ಜಿನುಗ್ತಾ ಇದ್ದ ತನ್ನ ಹ್ಯಾಟ್ ತೆಗೆದು, ಗುರುತಿಕ್ತೋ ಇಲ್ವೋ ಎಂದಿದ್ದ. ನಾನು ಅವನನ್ನ 20 ವರ್ಷಗಳ ನಂತರವೂ 2 ಕ್ಷಣ ಯೋಚಿಸಿದ್ರೂ ಕೊನೆಗೂ ಕಂಡುಹಿಡಿದಿದ್ದೆ. ನನ್ನ ಸುತ್ತಲಿದ್ದ ಮಹಾಶಯರ ಅಚ್ಚರಿ ಮಿಶ್ರಿತ ಸಂಕೋಚವನ್ನೂ ಲೆಕ್ಕಿಸದೆ ಎದ್ದು ನಿಂತು, ಲೋ ಭರಮ ಇದೇನೋ ಪೊಲೀಸ್ ಯೂನಿಫಾರ್ಮು ಎಂದು ಉದ್ಗರಿಸಿಬಿಟ್ಟಿದ್ದೆ. ಇನ್ನು ಅಕ್ಕಪಕ್ಕದವರಿಗೆ ತೊಂದರೆ ಕೊಡಬಾರದೆಂದು ನನ್ನ ಕೈ ಹಿಡಿದು ಒಂದು ಪಕ್ಕಕ್ಕೆ ಕರೆದೊಯ್ದು ನನ್ನ ಬಾಲ್ಯದ ಗೆಳೆಯ, ಅಲ್ವೋ ಪೊಲೀಸ್ ಕಾನ್ಸ್ಟೇಬಲ್ ಈ ಯೂನಿಫಾರ್ಮ್ ಹಾಕೊಳ್ಳದೆ ನಿಂತರಹ ಕರಿ ಲಾಯರ್ ಕೋಟ್ ಹಾಕಕ್ಕಾಗುತ್ತೇನೋ ಎಂದು ಅದೇ ಹಳೆಯ ಸರಳ ಗಹಗಹಿಸುವ ನಗೆ ಚೆಲ್ಲಿದ್ದ. ನಾನಂದು ಕರಿ ಕೋಟ್ ಹಾಕಿರಲೇ ಇಲ್ಲ. ನಾನು ಹುಬ್ಬೇರಿಸಿದ್ದು ನೋಡಿ, ನಾನು ಎಷ್ಟಾದರೂ ಪೊಲೀಸ್ ಕಣೋ, ನಿನ್ನಂಥ ನಗರದ ಫೇಮಸ್ ಕ್ರಿಮಿನಲ್ ವಕೀಲರ ಹೆಸರು ನಮ್ಮ ಪೊಲೀಸ್ ವಲಯದಲ್ಲಿ ಆಡ್ತಾನೆ ಇರುತ್ತಪ್ಪ ಎಂದು ವಿವರಿಸಿದ್ದ. ನಾನು ತಕ್ಷಣ ಚಟಾಕಿ ಹಾರಿಸುವಂತೆ, ಕ್ರಿಮಿನಲ್ಸ್ ಹೆಸರು ಆಡ್ತಾ ಇರೋದು ಸಹಜ, ಕ್ರಿಮಿನಲ್ ಲಾಯರ್ಸ್ ಹೆಸರು ಕೂಡ ಅಂತ ಇವಾಗಲೇ ಗೊತ್ತಾಗಿದ್ದು ಎಂದೆ. ಅವನ ಹಿಡಿದ ಕೈ ಎಷ್ಟೋ ಹೊತ್ತು ಬಿಟ್ಟಿರಲೇ ಇಲ್ಲ. ಗಂಟಲು ಉಬ್ಬಿ ಬಂದಿತ್ತು. ಅವನ ಇಸ್ತ್ರಿ ಮಾಡಿದ ಯೂನಿಫಾರ್ಮ್, ಅವನ ಗತ್ತು ನೋಡಿ. ಕಾರ್ಯಕ್ರಮದ ಪೆಂಡಾಲ್ ಬಿಟ್ಟು ಪಕ್ಕದ ಕೆಫೆಗೆ ಕರೆದೊಯ್ದಿದ್ದ. ಕಾಫಿ ಕುಡಿಯುತ್ತಾ ಹೇಳಿದ್ದ, ಅವನ ಅಪ್ಪ ಸತ್ತ ಮೇಲೆ ದೊಡ್ಡ ಮಗನಾದ ಇವನ ಮೇಲೆ ತಾಯಿ 2 ತಂಗಿಯರ ಹೊಣೆಯೂ ಬಿತ್ತಂತೆ. ಸೋದರ ಮಾವ ಬಂದು ಕಠಿಣವಾಗಿ, ಈ ಮನೆಯ ಜವಾಬ್ದಾರಿ ನಿನ್ನದೆ, ಇನ್ನು 2 ವರ್ಷ ಬೇಕಾದರೂ ಓದಿಸ್ತೇನೆ ಅಂತ ನಿಷ್ಠುರವಾಗಿ ಹೇಳಿದ ಮೇಲೆ ಏಕಾಏಕಿ ಭರಮಯ್ಯನಿಗೆ ಜ್ಞಾನೋದಯವಾಗಿ, SSLC ಮಾತ್ರ ಮುಗಿಸಿದ್ದವನು ಹುಡುಗಾಟ ಪುಂಡಾಟ ತೊರೆದು ಹಾಗೋ ಹೀಗೋ ಸರ್ಕಾರಿ ಕಾಲೇಜಿನಲ್ಲಿ ಮಾವನ ಹಣದಿಂದ PUC ಪಾಸ್ ಮಾಡಿದಂತೆ. ಆ ಮಾವನೇ ಅಂದು ಯಾರ್ಯಾರ ಕಾಲುಗೋ ಬಿದ್ದು ಪೊಲೀಸ್ ಇಲಾಖೆಯಲ್ಲಿ ಈ ಕಾನ್ಸ್ಟೇಬಲ್ ನೌಕರಿ ಕೊಡಿಸಿದ ಮೇಲೆ ಆಮೇಲೆ ನಾನು ಬದಲಾಯಿಸ್ಬಿಟ್ಟೆ ಕಣೋ. 15 ವರ್ಷನೇ ಆಯಿತು, ತಂಗಿಯರ ಮದುವೆನೂ ಸಾಲ ಸೋಲ ಮಾಡಿ ಮುಗಿಸ್ದೆ. ಅಮ್ಮ ಈಗಿಲ್ಲ, ನಾನು ಮದುವೆನೇ ಆಗಕ್ಕಾಗಲಿಲ್ಲ. ವಯಸ್ಸು 40 ಆಯ್ತು, ಇನ್ನೇಕೆ ಅಂತ ಸುಮ್ಮನಿದ್ ಬಿಟ್ಟಿದ್ದೇನೆ ಎನ್ನುತ್ತಾ ನನ್ನ ಮುಂದೆ ತನ್ನ ವೃತ್ತಾಂತವನ್ನು ಬಿಚ್ಚಿಟ್ಟಿದ್ದ. ಅದಾದ ನಂತರ ನನಗೆ ದಿನಾಲೂ ಮತ್ತೆ ಮತ್ತೆ ಭೇಟಿಯಾಗುವಂತಾಗಿದ್ದು ನಾನು ಮನೆಯಿಂದ ಆಫೀಸಿಗೆ ಹೋಗೋ ದಾರಿಯ ಸರ್ಕಲ್ನಲ್ಲಿಯೇ. ಸರ್ಕಲ್ನಲ್ಲಿ ಬೆಳಗ್ಗೆಯೇ ವಾಹನ ಸಂಚಾರದ ಡ್ಯೂಟಿ ಮಾಡಲು ಅವನ ಪೋಸ್ಟ್ ಆದಾಗ, ಈ ಸುಮಾರು 6 ತಿಂಗಳಿಂದ ಅನ್ನಿ.
ಯಾವಾಗಲೂ ಸಮವಸ್ತ್ರದಲ್ಲಿ ನೀಟಾಗಿ ನಿಂತು ನಗುಮುಖದಿಂದಲೇ ಎಲ್ಲರನ್ನೂ ನಿಯಂತ್ರಿಸ್ತಾನೆ. ಹೆಲ್ಮೆಟ್ ಹಾಕಿಲ್ಲದವರ ಮೇಲೆ ಹರಿಹಾಯೋದಿಲ್ಲ, ತಾಳ್ಮೆಯಿಂದ ತಿಳಿಸಿಕೊಡ್ತಾನೆ. ಸಿಗ್ನಲ್ ಜಂಪ್ ಮಾಡೋರಿಗೆ ಒಂದೇ ಕೈ ಎತ್ತಿ ತಡೆದು ದುರುಗುಟ್ಟಿ ನೋಡಿ ತನ್ನ ಆಕ್ಷೇಪಣೆಯನ್ನು ತೋರಿಸ್ತಾನೆ. ನಾನು ನೋಡುತ್ತಿದ್ದಂತೆಯೇ ಹಲವು ಬಾರಿ ವಯಸ್ಸಾದವರಿಗೆ, ಅಂಗವಿಕಲರಿಗೆ, ಶಾಲಾ ಮಕ್ಕಳಿಗೆ ಟ್ರಾಫಿಕ್ ನಿಲ್ಲಿಸಿ ಮೊದಲು ಎಡೆ ಮಾಡಿಕೊಡ್ತಾನೆ. ಆ ವೃದ್ಧರ ಕಣ್ಣಿನ ಕೃತಜ್ಞತೆಯ ಕಾಂತಿ, ಮಕ್ಕಳ ನಗುಮುಖದ ಥ್ಯಾಂಕ್ ಯು ಅಂಕಲ್ ಕರೆಗೆ ಹಿಗ್ಗಿ ಸುಮ್ಮನಾಗ್ತಾನೆ. ದಿನಾಲೂ ಸಿಗ್ನಲ್ ಬಳಿ ಅವನಿರ್ತಾನೆ ಅಂತ ಅವನಿಗೆ ವಿಶ್ ಮಾಡಿ ಹೋಗುವುದು ನನಗೆ ಪರಿಪಾಠವಾಗಿ ಬಿಟ್ಟಿತ್ತು. ಅವನು ರಜೆ ಇದ್ರೋ ಅಥವಾ ಅಂದು ಯಾರೋ VIP ಬರ್ತಾರೆಂದೋ ಬೇರೆಲ್ಲೋ ಡ್ಯೂಟಿಗೆ ಹೋದ್ರೆ ನನ್ನ ವಿಶ್ ಮಾಡಲು ಎತ್ತಿದ ಕೈ ನೋಡಿ ಬದಲಿ ಪೊಲೀಸ್ನವರು ಅಚ್ಚರಿಯಿಂದ ಗುರುತು ಸಿಗದೆ ದಿಟ್ಟಿಸುವಂತಾಗಿತ್ತು ಈ ಅಭ್ಯಾಸ ಬಲ. ಅದೇಕೋ ಮುಂದಿನ ಒಂದು ವರ್ಷದಲ್ಲಿ ಗುರುತರ ಬದಲಾವಣೆಯಾದಂತಿತ್ತು ಈ ಟ್ರಾಫಿಕ್ ಪೊಲೀಸ್ ಪಾಳಿಯಲ್ಲಿ. ಇತ್ತೀಚೆಗೇಕೋ ಆ ಸರ್ಕಲ್ನಲ್ಲಿ ನನ್ನ ಗೆಳೆಯ ಭರಮಯ್ಯ ದಿನಂಪ್ರತಿ ಸಿಗುತ್ತಲೇ ಇರಲಿಲ್ಲ. ಬರುಬರುತ್ತಾ ಅವನು ಅಲ್ಲಿಗೆ ಬರುವುದೇ ಅಪರೂಪವಾಗಿ ಬಿಟ್ಟಿತ್ತು. ಅಲ್ಲಿ ಬೇರೆ ಯಾರಾದರೂ ನಿಂತಿರ್ತಾ ಇದ್ರು. ಇಳಿದು ಕೇಳೋಣವೆನ್ನುವ ಪುರುಸತ್ತು ಎಲ್ಲಿ ಈಗಿನ ಈ ಜೀವನ ಶೈಲಿಯಲ್ಲಿರುತ್ತೆ? ನಮಗೆ ಸಿಗ್ನಲ್ ಬೀಳುತ್ತಿದ್ದಂತೆಯೇ ಅಲ್ಲಿಂದ ವೇಗವಾಗಿ ಹೊರಡ್ತಾ ಇರಬೇಕು. ಆಫೀಸ್ ತಲುಪಿದ ಮೇಲೆ ಯಾವಾಗಲಾದರೂ ಕರೆ ಮಾಡೋಣ ಅಂದ್ರೆ ನಾನು ಅವನ ಮೊಬೈಲ್ ಸಂಖ್ಯೆಯನ್ನೂ ಕೇಳಿರಲಿಲ್ಲ. ಆದರೊಂದು ದಿನ ಭರಮಯ್ಯನೇ ಮತ್ತೆ ಡ್ಯೂಟಿ ಮಾಡೋಕೆ ಸರ್ಕಲ್ಲಿಗೆ ಬಂದು ನಿಂತಿದ್ದ. ಅದೇಕೋ ಮೊದಲಿನಷ್ಟು ಚುರುಕಿರಲಿಲ್ಲ. ಯದ್ವಾ ತದ್ವಾ ವಾಹನಗಳನ್ನ ನಿಯಂತ್ರಿಸದೇ ಬಿಡ್ತಾ ಇದ್ದಾನೆ ಅನಿಸ್ತು. ಅವನ ಹತ್ರ ನನ್ನ ಕಾರ್ ಬಂದಾಗ ಉತ್ಸಾಹದಿಂದ ಕೈ ಎತ್ತಿ ವಿಶ್ ಮಾಡಿದೆ. ಅವನು ನನ್ನನ್ನು ನೋಡಿಯೂ ನೋಡದಂತೆ ಇದ್ದು ಬಿಟ್ಟಾಗ ಅವಕ್ಕಾದರೂ ಹಿಂದಿದ್ದ ವಾಹನಗಳ ಗಿಜಿಬಿಜಿಯಲ್ಲಿ ನಿಲ್ಲಲಾಗದೆ ಸರ್ರನೆ ಅಲ್ಲಿಂದ ಹೊರಟು ಬಿಟ್ಟಿದ್ದೆ. ಮನಸ್ಸಿಗೆ ಆಘಾತವಾದಂತಾಯಿತು. ಅವನು ನನ್ನನ್ನು ಚೆನ್ನಾಗಿಯೇ ನೋಡಿರಬೇಕು, ಬೇಗಂತಲೇ ಗುರುತು ಹಿಡಿಯಲಿಲ್ಲ ಎಂದು ನನ್ನ ಒಳಮನಸ್ಸು ಚುಚ್ಚುತ್ತಾ ಇತ್ತು. ಏಕೆ ಎನ್ನುವ ಪ್ರಶ್ನೆಗೆ ಉತ್ತರವನ್ನು ನಾಳೆ ಅವನು ಸಿಕ್ಕರೆ ಟ್ರಾಫಿಕ್ ಜಾಮ್ ಆದರೂ ಚಿಂತೆ ಇಲ್ಲ, ಕಾರ್ ನಿಲ್ಲಿಸಿ ಜಬರಿಸ್ ಕೇಳೋಣ ಅಂತ ನಿರ್ಧರಿಸಿದೆ. ಆದರೆ ಅವನು ಮತ್ತೆ ಕೆಲವು ದಿನಗಳು ಡ್ಯೂಟಿಯಲ್ಲಿ ಕಾಣಿಸ್ಕೊಳ್ಳಲೇ ಇಲ್ಲ. ನಾನು ನನ್ನ ಮನಸ್ಸಿನಲ್ಲಿ ಕೊರಿತಾ ಇದ್ದ ಈ ಪ್ರಶ್ನೆಗೆ ಒಂದು ಸಮಾಧಾನವನ್ನು ತಂದುಕೊಳ್ಳಲೇಬೇಕೆಂದು ನಿರ್ಧರಿಸಿ ಅವನಿಂದ ಪೊಲೀಸ್ ಠಾಣೆಯನ್ನ ತಲಾಶ್ ಮಾಡಿ ಅಲ್ಲಿಗೆ ಒಂದು ಸಂಜೆ ಹೋದೆ. ಅವನು ತೆಪ್ಪಗೆ ಒಂದೆಡೆ ಯಾವ ಕೆಲಸವನ್ನೂ ಮಾಡದೆ ಒಂದು ಲಡಕಾಸಿ ಟೇಬಲ್ ಹಿಂದೆ ಕುಳಿತಿದ್ದ. ಅವನ ಎದುರಿಗೆ ಬಂದರೂ ನನ್ನನ್ನು ಗುರುತು ಹಿಡಿಯಲಿಲ್ಲ. ಏನಾಗಿದೆ ಭರಮಯ್ಯ ನಿನಗೆ? ಯಾಕೆ ನನ್ನ ಕಂಡ್ರೂ ಗುರುತು ಹಿಡಿದೆ ಕುಳಿತಿದ್ದೀಯಾ ಎಂದು ಜೋರು ಸ್ವರದಲ್ಲಿ ಮನದಲ್ಲಡಗಿದ್ದ ಜ್ವಾಲಾಮುಖಿಯನ್ನು ಉಕ್ಕಿಸಿದೆ. ಭರಮಯ್ಯ ಮ್ಲಾನವದನನಾಗಿ ಕಣ್ಣು ಕಿರಿಚಿಸುತ್ತಾ, ಯಾರು? ಅಯ್ಯೋ ಸಂಜು, ನೀನೇನೋ ಗೊತ್ತಾಗಲೇ ಇಲ್ಲ ಬಂದಿದ್ದು ಎಂದು ಎದುರಿಗೇ ಚಾಚಿದ್ದ ನನ್ನ ಕೈಗಾಗಿ ತಡಕಾಡಿದ. ನನಗೆ ಗಾಬರಿಯಾಯಿತು. ಸಂಜು, ನನಗೆ ಎರಡೂ ಕಣ್ಣಲ್ಲಿ ಅದೆಂಥದೋ ಗಡ್ಡೆಯಂತೆ ಬೆಳೆದು ಬಿಟ್ಟಿದೆ. SI ಸಾಹೇಬರು ಸ್ವಲ್ಪ ತಿಂಗಳು ಹಾಗೂ ಹೀಗೂ ನನಗೆ ಡ್ಯೂಟಿ ಮಾಡೋಕೆ ಬಿಟ್ಟಿದ್ರು. ಆಮೇಲೆ ನನ್ನ ಕಣ್ಣಲ್ಲಿ ತೊಂದರೆ ಇದೆ ಅಂತ ತಿಳಿದ ಮೇಲೆ ಆಫೀಸ್ನಲ್ಲಿ ರಸೀತಿ ರೆಕಾರ್ಡ್ ಕೆಲಸ ಕೊಟ್ಟರು. ಈಗೀಗ ಏನೇನೂ ಕಾಣಿಸ್ತಾ ಇಲ್ಲ. ಮೊನ್ನೆ ಮತ್ತೆ ನಾನೇ ಬಲವಂತ ಮಾಡಿ ಸರ್ಕಲ್ ಟ್ರಾಫಿಕ್ ಡ್ಯೂಟಿಗೆ ಹೋದೆ, ಆಗಲಿಲ್ಲ. ಎರಡು ಚಿಕ್ಕ ಪುಟ್ಟ ಅಪಘಾತಗಳು ನಡೆದು ಕಂಪ್ಲೇಂಟ್ಸ್ ಬಂದವು. ಈಗೀಗ ರಜಾ ತಗೊಂಡು ಚಿಕಿತ್ಸೆ ತಗೋ ಅಂತಾರೆ ಸಾಹೇಬ್ರು. ನನಗೆ ಈ ಪೊಲೀಸ್ ನೌಕರಿ ಹುದ್ದೆಗೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಈ ಆಪರೇಷನ್ ಕವರ್ ಆಗಲ್ವಂತೆ. ನಾನೇ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋಕೆ ಎಲ್ಲಿ ಬರ್ಬೇಕು ನನ್ನ ಹತ್ರ? ಏನೋ ನನ್ನ ಒಳ್ಳೆತನ ನೋಡಿ ತೆಪ್ಪು ಕೂತಿರಾಕಿ ಬಿಟ್ಟಿದ್ದಾರೆ. ಆದರೆ ಎಷ್ಟು ದಿನ ಹೀಗೆ ಎಂದು ವಿಷಾದದ ನಗೆ ಬೀರಿದ. ಅವನ ಬಗ್ಗೆ ನನ್ನಲ್ಲಿ ಅಪರಾಧಿ ಪ್ರಜ್ಞೆ ತುಮುಲ ಒಟ್ಟೊಟ್ಟಿಗೆ ಉಂಟಾಯಿತು. ಅವನ ಕೈ ಹಿಡಿದು ಒತ್ತಿದೆ, ಇರು, ನಾನಿದಕ್ಕೊಂದು ವ್ಯವಸ್ಥೆ ಮಾಡೇ ಮಾಡ್ತೇನೆ. ಇದಾದ ನಂತರ ಕೆಲವು ದಿನಗಳ ರಜೆ ತೆಗೆದುಕೊಂಡು ತಾನಿದ್ದ ಹಳೆಯ ಮನೆಯಲ್ಲೇ ಕಾಯ್ತಾ ಇದ್ದು ಬಿಟ್ಟಿದ್ದ ಭರಮಯ್ಯ. ಅವನ ಡಾಕ್ಟರ್ ಬರೆದುಕೊಟ್ಟಿದ್ದ ಸರ್ಜರಿ ವಿವರಗಳನ್ನು ತೆಗೆದುಕೊಂಡೆ. ನಾನು ಮನೆಯಲ್ಲಿ ಶ್ರೀಮತಿಯೊಂದಿಗೆ ಚರ್ಚಿಸಿದೆ. ಅವಳು, ಪಾಪ ಏನಾದರೂ ಮಾಡಬೇಕು ನೋಡಿ, ನೀವು ನಿಮ್ಮ ಫ್ರೆಂಡ್ಸು ಸೇರಿ ಎಂದು ಅವನ ಚಿಕಿತ್ಸೆಯತ್ತ ಒಲವು ತೋರಿಸಿದ್ಲು.
ಕೆಲವು ದಿನಗಳ ಕಾಲ ನಾನು ನನ್ನ ಹಳೆಯ ಸ್ಕೂಲ್, ಕಾಲೇಜ್, ಅಲುಮಿನಿ ಗೆಳೆಯರೂ ಭೇಟಿಯಾಗಿ ಮಾತಾಡಿಕೊಂಡವು. ಸಮಮನಸ್ಕರಾದ ನಾಲ್ಕು ಜನ ಸೇರಿ ಅದಕ್ಕಾಗಿ ಬೇಕಿದ್ದ ಮೊತ್ತ 40,000 ರೂಪಾಯಿ ನಮ್ಮ ಉಳಿತಾಯದಿಂದ ಕೊಡುವುದಾಗಿ ಒಪ್ಪಂದವಾಯಿತು. ನಾನು ಅವನಿಗೆ ಸದ್ಯ ಸಹಾಯ ಒದಗಿದೆಂದು ಬಹಳ ಉತ್ಸಾಹದಲ್ಲಿದ್ದೆ. ನಮಗೆ ತಿಳಿದ ಓರ್ವ ಕಣ್ಣಿನ ಸರ್ಜನ್ಗೆ ತೋರಿಸಿ ದುಬಾರಿಯಾಗದಂತೆ ಅವನನ್ನ ಹತ್ತಿರದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವು. ಕೃತಜ್ಞ ಭರ್ಮಯ್ಯ ಸಂಕೋಚದಿಂದಲೇ, ಅಯ್ಯೋ ನಿಮಗೆಲ್ಲ ಎಷ್ಟೊಂದು ಖರ್ಚು, ಈ ಜನ್ಮದಲ್ಲಾಗದಿದ್ರೂ ಮುಂದಿನ ಜನ್ಮದಲ್ಲಾದರೂ ಇದನ್ನು ತೀರಿಸ್ತೇನೆ ಎಂದು ಓಟಿಗೆ ಕರೆದೊಯ್ಯುವ ಮುನ್ನ ಕಾಣದ ಕಣ್ಣಂಚಿನಲ್ಲಿ ನೀರು ತಂದುಕೊಂಡಿದ್ದ. ಅವನಿಗೆ ಆಪರೇಷನ್ ಮುಗಿದು ಕಟ್ಟು ಬಿಚ್ಚುವವರೆಗೂ ಜೀವ ಬಿಗಿ ಹಿಡಿದುಕೊಂಡಿದ್ವು. ಅವನು ಹರ್ಷದಿಂದ, ಓಹ್ ಕಣ್ಣು ಕಾಣುತ್ತೆ ಕಣೋ, ಎಲ್ಲ ಸರಿಯಾಗಿ ಕಾಣ್ತಿದೆ ಎಂದು ಕೂಗಿದಾಗ ನಮ್ಮಷ್ಟು ಸಂತಸ ಪಟ್ಟವರು ಯಾರೂ ಇರಲಿಲ್ಲ. ನಾವೆಲ್ಲ ನಿರಾಳವಾಗಿ ಉಸಿರಾಡಿದ್ವು. ಇದಾದ ನಂತರ ಅವನು ಚೇತರಿಸಿಕೊಂಡು ಮತ್ತೆ ಡ್ಯೂಟಿಗೆ ಸೇರಿ ಅದೇ ಟ್ರಾಫಿಕ್ ಸಿಗ್ನಲ್ನಲ್ಲಿ ಮೊದಲಿಗಿಂತ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡತೊಡಗಿದ. ಮತ್ತೆ ದಿನಾಲೂ ನನ್ನ ಕಾರ್ ಬಂದಾಗ ಇನ್ನಷ್ಟು ಸಡಗರದಿಂದ ಕೈಯೆತ್ತಿ ವಿಶ್ ಮಾಡಿ ಹರ್ಷದ ಮುಗುಳ್ನಗೆ ಚೆಲ್ತಾ ಇದ್ದ. ಸಿಗ್ನಲ್ ಕೆಂಪಿದ್ರೆ ಹತ್ತಿರ ಬಂದು ಆ ಅವಸರದಲ್ಲೂ, ಏನು ಸಂಜು ಹೇಗಿದ್ಯಾ ಎನ್ನುವನು. ಎರಡು ಕ್ಷಣ ಉಭಯ ಕುಶಲೋಪರಿ ವಿಚಾರಿಸಿಕೊಳ್ಳಬೇಕು. ಕೆಲವು ದಿನಗಳ ನಂತರ ಮುಖ್ಯವಾದ ಸುಪ್ರೀಂ ಕೋರ್ಟ್ ಕೇಸ್ಗಾಗಿ ನಾನು ದೆಹಲಿಗೆ ಹೋಗಿ 10 ದಿನ ಅಲ್ಲೇ ಮೊಕ್ಕಾಂ ಕೊಡಬೇಕಾಯಿತು. ಮುಗಿಸಿಕೊಂಡು ಊರಿಗೆ ಹಿಂದಿರುಗಿದ ನಂತರ ಮುಂದಿನ ದಿನ ಆಫೀಸ್ಗೆ ಹೋಗುವಾಗ ಅಲ್ಲಿ ಭರ್ಮಯ್ಯ ಕಾಣಲಿಲ್ಲ, ಬೇರೆ ಪೇದೆ ಇದ್ದ. ಹಾಗೆ 2 ದಿನ ಕಳೆದರೂ ಅವನ ಸುಳುವಿಲ್ಲ. ಇದೇನು ಹೊಸ ಸಮಸ್ಯೆ ಎಂದು ನಾನು ಕಾರ್ ನಿಲ್ಲಿಸಿ ಅಲ್ಲಿ ನಿಂತಿದ್ದ ಪೊಲೀಸಿನವರೊಂದಿಗೆ, ಭರ್ಮಯ್ಯ ಇಲ್ಲಿ ಕಾಣ್ತಾ ಇಲ್ಲ ಎಂದೆ. ಅವನು ನನ್ನನ್ನು ಅನುಮಾನದಿಂದ ನೋಡುತ್ತಾ, ಓ ನಿಮಗೆ ಗೊತ್ತಿಲ್ವೇ, ಅವನು ಹೋದ್ವಾರ ಆಕ್ಸಿಡೆಂಟ್ ಆಗಿ ಇದೇ ಸ್ಪಾಟ್ನಲ್ಲೇ ಹೋಗ್ಬಿಟ್ಟ ಎಂದು ಉತ್ತರಿಸಿದ. ನಾನು ತಲ್ಲಣಿಸು ಹೋದೆ. ಸರ್ರನೆ ಕಾರನ್ನ ಅವನು ಪೊಲೀಸ್ ಸ್ಟೇಷನ್ಗೆ ತಿರುಗಿಸಿದ್ದೆ. ಅಲ್ಲಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ದುಃಖದಿಂದ ತಲೆಯಾಡಿಸಿದ್ರು. ಹೌದು, ಯಾರೋ MLA ಮಗನಂತೆ, ಕೃಪಾನಿಧಿ ಅಂತ, ಕುಡಿದು ಡ್ರೈವ್ ಮಾಡ್ತಾ ಯದ್ವಾ ತದ್ವಾ ಭರ್ಮಯ್ಯನಿದ್ದ ಸಿಗ್ನಲ್ಗೆ ಬಂದಿದ್ದಾನೆ. ಇವನು ನಿಲ್ಲಿಸು ಎಂದು ಕೈಯಾಡಿಸಿ ಅಡ್ಡ ಬಂದಿದ್ದನ್ನೂ ಲೆಕ್ಕಿಸದೆ ಕಾರ್ ಏರಿಸ್ಬಿಟ್ಟಿದ್ದಾನೆ. ಭರ್ಮಯ್ಯನ ಮೈ ಮೇಲೆ ಹರಿದ ಕಾರ್ ಎದುರುಗಿದ್ದ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಭರ್ಮಯ್ಯ ಸ್ಪಾಟ್ ಔಟ್ ಆದ. ಗುದ್ದಿದವನು ಬಲವಾದ ಗಾಯವಾಗಿ ಆಸ್ಪತ್ರೆ ಸೇರಿದ. ಭರಮಯ್ಯನಿಗೆ ಹತ್ತಿರದವರು ಅಂದರೆ ನೀವೇ, ನಿಮ್ಮ ನಂಬರ್ ನನಗೆ ಗೊತ್ತಿರಲಿಲ್ಲ, ಅವನನ್ನ ಸರ್ಕಾರದ ಖರ್ಚಿನಲ್ಲೇ ದಫನ್ ಮಾಡಿದ್ವು ಎಂದು ವಿವರಿಸಿದರು. ನನಗೆ ಮನೆಗೆ ಹೋದ ಮೇಲೆ ಅದೇಕೋ ಈ ವಿಧಿಯ ಅನ್ಯಾಯ ತಡೆಯಲಾಗಲಿಲ್ಲ. ಆ ಕೊಲೆಗಡುಕ ಕುಡುಕ ಕೃಪಾನಿಧಿ ಅನ್ನುವವನ ಬಗ್ಗೆ ಮೈ ಉರಿದು ಹೋಗುವಷ್ಟು ಕೋಪ ಬಂದಿತ್ತು. ನಾನು ಅಷ್ಟು ಕಷ್ಟಪಟ್ಟು ಕಣ್ಣಿನ ಸರ್ಜರಿ ಮಾಡಿಸಿ ಉಳಿಸಿಕೊಂಡಿದ್ದ ಗೆಳೆಯನ ಜೀವವನ್ನ 1 ನಿಮಿಷದಲ್ಲಿ ಹೊಸಕೆ ಹಾಕಿದ್ದನಲ್ಲ, ಇವನನ್ನು ಸುಮ್ಮನೆ ಬಿಡಬಾರದು ಎಂದು ಅವನ ಮೇಲೆ ಕೇಸ್ ಹಾಕೋಕೆ ಏರ್ಪಾಡು ಮಾಡಿ ಇನ್ನೊಬ್ಬ ಲಾಯರೊಂದಿಗೆ ಚರ್ಚಿಸಿ ಅವನಿಗೆ ಒಂದು ಕಾನೂನು ರೀತಿಯ ನೋಟಿಸನ್ನು ಕಳಿಸಿದೆ. 2 ದಿನಗಳ ನಂತರ ನಾನು ಆಫೀಸ್ಗೆ ಬರುವಾಗ ಆ ಸಿಗ್ನಲ್ನಲ್ಲಿ ಭರಮಯ್ಯನನ್ನು ನೆನೆದೆ. ನಾನು ಆ ಕೊಲೆಗಾರನಿಗೆ ಇನ್ನೂ ತಕ್ಕ ಶಾಸ್ತಿ ಮಾಡೋದಿದೆ ಎಂದು ಸಮಾಧಾನ ಪಟ್ಟುಕೊಂಡೆ. ಆಫೀಸಿಗೆ ಬರುತ್ತಿದ್ದಂತೆಯೇ ಅಲ್ಲೊಬ್ಬ ಜೀನ್ಸ್ ಟೀ ಶರ್ಟ್ ಧರಿಸಿ ಕುರುಚಲು ಮೀಸೆ ಗಡ್ಡ ಬಿಟ್ಟಿದ್ದ ಯುವಕನೊಬ್ಬ ನನ್ನ ಬಾಗಿಲು ಮುಂದೆ ಕಾಯ್ತಾ ಇದ್ದ. ಬೀಗ ತೆಗೆದು ಒಳಕರೆದೆ. ನನ್ನ ಹೆಸರು ಕೃಪಾನಿಧಿ ಅಂತ. ಅದೇ ನಿಮಗೆ ಗೊತ್ತಲ್ಲ, ನಾನೇ ನಿಮ್ಮ ಪಾಲಿನ ಆ ವಿಲನ್ ಎಂದು ಸಣ್ಣ ದನಿಯಲ್ಲಿ ನುಡಿದ. ನನಗೆ ಉಸಿರು ಕಟ್ಟುವಷ್ಟು ಸಿಟ್ಟು ಧಗ್ಗನೆ ಏರಿತ್ತು. ಅವನನ್ನು ಗ್ರೀಟ್ ಮಾಡುವ ಸೌಜನ್ಯವನ್ನೂ ತೊರೆದೆ. ಯು ರ್ಯಾಸ್ಕಲ್, ಇಲ್ಲಿಗೇಕೆ ಬಂದೆ ಎಂದು ಅಬ್ಬರಿಸಿದ್ದೆ. ನೀವು ನನ್ನನ್ನು ಎಷ್ಟು ಬೇಕಾದರೂ ಬೈರಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಆದರೆ ನಿಮ್ಮ ಫ್ರೆಂಡ್ ಭರಮಯ್ಯ ನನಗೆ ಮಾಡಿದ್ದನ್ನು ನೀವು ಕೇಳಲೇಬೇಕು ಎಂದ. ಪಾಡವಾ ನೋಡಿದ್ರ ಇವನು ವರಸೆ? ನಾನು ಉತ್ತರಿಸುವ ಮೊದಲೇ ಶಾಂತವಾಗಿ ನೋಡಿದ.
ನಾನೀಗ ನಿಮ್ಮನ್ನು ನೋಡುತ್ತಿದ್ದೇನೆಂದರೆ ಅದು ಭರಮಯ್ಯನಿಂದಲೇ ನೋಡಿ ಎಂದು ತನ್ನ ಮುಖವನ್ನು ಹತ್ತಿರ ತಂದ. ಅವನ ಕಂಗಳಲ್ಲಿ ಅದ್ಯಾವುದೋ ನವಿರಾದ ಭಾವನೆ ಅಡಗಿದೆ. ಏ, ಏನು ಹೇಳ್ತಿದ್ದೆ ನೀನು ಎಂದು ತಡವರಿಸಿದೆ. ಈ ಕಂಗಳು ಭರಮಯ್ಯ ನನಗಿತ್ತ ದಾನ. ಅವರು ಕಣ್ಣುಗಳನ್ನು ದಾನಕ್ಕೆ ಬರೆದುಕೊಟ್ಟಿದ್ರಂತೆ. ಅವರನ್ನು ದಫನ್ ಮಾಡೋ ಮೊದಲು ನೇತ್ರ ಬ್ಯಾಂಕ್ನವರು ಬಂದು ಅದನ್ನು ತೆಗೆಸಿದರು. ನಾನು ಆಕ್ಸಿಡೆಂಟ್ ಆಗಿ ನನ್ನ ಕಣ್ಣುಗಳಿಗೆ ಒಡೆದ ಗಾಜುಗಳು ತೂರಿ ಕುರುಡಾಗಿದ್ದೆ. ನನಗೆ ಅದೇ ಕಂಗಳನ್ನು ಹಾಕಿ ಮತ್ತೆ ದೃಷ್ಟಿ ಬರುವಂತೆ ಮಾಡಿದರು. ನಾನು ಅವರನ್ನು ಕೊಂದರೂ ಅವರು ನನಗೆ ಒಳ್ಳೆಯದನ್ನೇ ಮಾಡಿ ಹೋಗಿದ್ರು ಎಂದ. ಅವನ ಹತ್ತಿರದ ಮುಖದಲ್ಲಿ ಭರಮಯ್ಯನ ಬಿಂಬವನ್ನು ನೋಡೋ ಯತ್ನ ಮಾಡಿದೆ. ನಾನೇ ಸಣ್ಣವನಾಗಿ ಕಂಡು ಬಂದೆ. ನಿನಗೆ ಹೇಗೆ ಗೊತ್ತು ಅದೇ ಕಂಗಳು ಅಂತ ಎಂದು ಕ್ಷೀಣ ದನಿಯಲ್ಲಿ ಕೇಳಿದೆ. ಅವನು ಎಂದು ಕೈ ಚೆಲ್ಲಿ ನುಡಿದ. ಗೊತ್ತಿರಲಿಲ್ಲ, ಗೊತ್ತು ಮಾಡಿಕೊಂಡೆ. ನಮ್ಮಪ್ಪ MLA, ಆ ನೇತ್ರ ಬ್ಯಾಂಕ್ಗೆ ಅವರೇ ಅಧ್ಯಕ್ಷರು. ಅಪ್ಪನಿಗೆ ಗೊತ್ತಿತ್ತು ನನಗೆ ಈ ಬಗ್ಗೆ ಕುತೂಹಲವಿದೆ ಅಂತ. ಅವರೇ ದಾಖಲೆ ನೋಡಿ ಬಂದು ಭರಮಯ್ಯನದೇ ಈ ಕಂಗಳು ಎಂದರು. ಇನ್ನು ಮೇಲೆ ಹಾಗೆಲ್ಲ ಒರಟಾಗಿ ಟ್ರೈ ಮಾಡಿ ಯಾರ ಪ್ರಾಣವನ್ನು ತೆಗಿಬೇಡ ಅಂದರು. ನಾನು ಸಂಪೂರ್ಣ ಪರಿವರ್ತನೆ ಆದೆ. ಸಾರ್, ಕುಡಿತ ರ್ಯಾಶ್ ಡ್ರೈವಿಂಗ್ ಮಾಡೋದಿಲ್ಲವೆಂದು ಭರಮಯ್ಯನ ಸಮಾಧಿ ಮೇಲೆ ಪ್ರಮಾಣ ಬಿಟ್ಟಿದ್ದೇನೆ. ಇನ್ನು ನೀವು ನನ್ನ ಕ್ಷಮಿಸಿ ಬಿಟ್ಟರೆ ಸಾಕು ಎಂದತ್ತುಕೊಂಡ. ಭರಮಯ್ಯನ ಕಣ್ಣಿನಲ್ಲಿ ನೀರು ನೋಡಲಾಗಲಿಲ್ಲ. ಹಿಂದೊಂದು ದಿನ ಭರಮಯ್ಯನೇ ಮನೆ ಜವಾಬ್ದಾರಿಗಾಗಿ ದಾರಿ ತಪ್ಪಿದ್ದವನು ಪರಿವರ್ತನೆಯಾಗಿದ್ದ. ಇಂದು ಈ ಯುವಕ ಬದಲಾಗ್ತಾ ಇದ್ದಾನೆ. ಇನ್ನು ನಾನು ನನ್ನ ನಿಲುವು ಬದಲಿಸದಿದ್ರೆ ಇವರಿಬ್ಬರಿಗಿಂತ ಕುಬ್ಜನಾಗ್ತೇನೆ ಎನ್ನಿಸ್ತು. ಸರಿ, ನಾನು ಕ್ಷಮಿಸಿದ್ದೇನೆ ಅನ್ನುವುದಕ್ಕಿಂತ ಮೊದಲೇ ಭರಮಯ್ಯನೇ ಆ ಕೆಲಸ ಮಾಡಿದ್ದಾನೆ. ನನ್ನ ಗೆಳೆಯ ಮುಂದಿನ ಜನ್ಮದಲ್ಲಿ ನಮ್ಮ ಋಣವನ್ನು ತೀರಿಸುತ್ತೇನೆಂದಿದ್ದ. ಏನೂ ಬಾಕಿ ಉಳಿಸಿಕೊಳ್ಳದೆ ಈ ಜನ್ಮದಲ್ಲೇ ಋಣ ತೆತ್ತು ಹೋಗಿದ್ದಾನೆ. ನೀನು ಆಗಾಗ ಬಂದು ಹೋಗ್ತಾ ಇರು, ಈ ಕಂಗಳನ್ನು ನೋಡಿ ನಾನು ಬೆಳೀತಾ ಇರ್ತೇನೆ ಎಂದುಬಿಟ್ಟೆ. ಆ ಕಂಗಳಲ್ಲಿ ಮಂದಹಾಸವಿತ್ತು, ವಂದನೆ ಇತ್ತು, ಜಗತ್ತನ್ನ ಮತ್ತೆ ಹೊಸದಾಗಿ ನೋಡೋ ತವಕವಿತ್ತು. ಕಥೆ ಕೇಳಿದ್ರಲ್ಲ, ಇಷ್ಟ ಆಯ್ತಾ? ಈಗಲೇ ಒಂದು ರೇಟಿಂಗ್ ಮತ್ತು ರಿವ್ಯೂ ಕೊಡೋ ಮೂಲಕ ಈ ಕಥೆಯನ್ನ ನಿಮಗಾಗಿ ತಂದ ಕ್ರಿಯೇಟರ್ಸ್ಗಳ ಬೆನ್ನು ತಟ್ಟಿ. ಹಾ, ಅಷ್ಟೇ ಅಲ್ಲ, ನಿಮ್ಮಿಷ್ಟದ ಇಂತಹ ನೂರಾರು ಕಥೆಗಳನ್ನ ಕೇಳಲು, ನಿಮ್ಮಿಷ್ಟದ ಕಥೆಗಾರರನ್ನ ವಾಚಕರನ್ನ ಹಿಂಬಾಲಿಸಲು ಈಗಲೇ ಸೈನ್ಅಪ್ ಮಾಡಿ ಮತ್ತು ಪಡೆಯಿರಿ ಮನಸ್ಸಿಗೆ ಮುದ ನೀಡುವ ಪರ್ಸನಲೈಸ್ಡ್ ಆದ ಅನುಭವ.